ಭಾರತ ಕಂಡ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಸರ್ ಜಗದೀಶ್ ಚಂದ್ರ ಬೋಸ್ ಒಬ್ಬ ಅಸಾಮಾನ್ಯ ವ್ಯಕ್ತಿ. ಇವರು ಭಾರತದ ಬಂಗಾಳ ಪ್ರಾಂತ್ಯದಲ್ಲಿರುವ ಮೈಮನ್ ಸಿಂಗ್ ಎಂಬಲ್ಲಿ 30 ನವೆಂಬರ್ 1858 ಜನಿಸಿದರು. ಕಲ್ಕತ್ತೆಯ ಸೇಂಟ್ ಝೇವಿಯರ್ ಶಾಲೆ ಹಾಗೂ ಕಲ್ಕತ್ತಾ ವಿಶ್ವವಿದ್ಯಾನಿಲಯದಿಂದ ಭೌತಶಾಸ್ತ್ರವನ್ನು ಓದಿ ಲಂಡನ್ನಿಗೆ ವೈದ್ಯಕೀಯವನ್ನು ಕಲಿಯಲು ತೆರಳಿದರು. ಆದರೆ ಆರೋಗ್ಯ ಸಮಸ್ಯೆಯಿಂದಾಗಿ ಅವರು ಹೆಚ್ಚು ಕಾಲ ತಮ್ಮ ಅಧ್ಯಯನವನ್ನು ಮುಂದುವರಿಸಲಾಗಲಿಲ್ಲ. ತದನಂತರ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಿಂದ ಪದವೀಧರರಾಗಿ 1884 ಕಲ್ಕತ್ತೆಗೆ ಮರಳಿ ಬಂದು ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿ ಪ್ರೆಸಿಡೆನ್ಸಿ ಕಾಲೇಜ್ ಸೇರಿಕೊಂಡರು. ಅವರು ರೇಡಿಯೋ ಮತ್ತು ವೈರ್ಲೆಸ್ ಸಂಕೇತಗಳ ಕುರಿತ ಸಂಶೋಧನೆಯಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದರು. ಅಲ್ಲದೆ ಸಸ್ಯಗಳು ಪ್ರಚೋದನೆಗೆ ತೋರುವ ಪ್ರತಿಕ್ರಿಯೆಯನ್ನು ಅಳೆಯುವ ಸಾಧನವನ್ನು ತಯಾರು ಮಾಡಿ ಪ್ರಾಣಿ ಮತ್ತು ಸಸ್ಯ ಅಂಗಾಂಶಗಳಲ್ಲಿನ ಸಾಮ್ಯತೆಯನ್ನು ವೈಜ್ಞಾನಿಕವಾಗಿ ಸಾಧಿಸಿ ತೋರಿಸಿದರು. ಕೇವಲ ವಿಜ್ಞಾನವಲ್ಲದೆ ಆಧ್ಯಾತ್ಮಿಕತೆಯಲ್ಲಿ ಅವರಿಗೆ ಆಸಕ್ತಿ ಇದ್ದು ರಾಮಕೃಷ್ಣ ಮಠದ ಸಂಪರ್ಕದಲ್ಲಿದ್ದರು. ನಾನೇನು ಸೃಷ್ಟಿಕರ್ತನಲ್ಲ, ಈ ಜಗತ್ತಿನಲ್ಲಿ ಅಂತರ್ಗತವಾಗಿರುವ ಕೆಲವೊಂದು ವಿಶೇಷ ವಸ್ತುಗಳು ನನ್ನ ಮೂಲಕ ಜಗತ್ತಿಗೆ ಕಾಣಿಸಿಕೊಂಡಿವೆ. ಹಾಗಾಗಿ ಜ್ಞಾನ ಯಾರ ಸ್ವತ್ತೂ ಅಲ್ಲ, ಅದನ್ನು ಎಲ್ಲರೂ ಮುಕ್ತವಾಗಿ ಹಂಚಿಕೊಳ್ಳಬೇಕು ಎಂಬುದು ಅವರ ಹೃದಯ ವೈಶಾಲ್ಯದ ವಿಚಾರಧಾರೆಯಾಗಿತ್ತು. ಸರ್ ಜಗದೀಶ್ ಚಂದ್ರ ಬೋಸ್ ಅವರನ್ನು ಫಾದರ್ ಆಫ್ ರೇಡಿಯೋ ಸೈನ್ಸ್ ಮತ್ತು ಫಾದರ್ ಆಫ್ ಬೆಂಗಾಲ್ ಸೈನ್ಸ್ ಫಿಕ್ಷನ್ ಎಂದು ಪರಿಗಣಿಸಲಾಗುತ್ತದೆ. ಇವರಿಗೆ 1916 ನೈಟ್ಹುಡ್ ಪ್ರಶಸ್ತಿ ಸಂದಿಸಿತು. 1920 ಇವರನ್ನು ಲಂಡನ್ನಿನ ಫೆಲೋ ಆಫ್ ರಾಯಲ್ ಸೊಸೈಟಿಯ ಸದಸ್ಯರಾಗಿ ಆಯ್ಕೆ ಮಾಡಲಾಯಿತು. 1927 ಅವರು ಇಂಡಿಯನ್ ಸೈನ್ಸ್ನ ಕಾಂಗ್ರೆಸ್ಸಿನ 14ನೇ ಅಧಿವೇಶನದ ಅಧ್ಯಕ್ಷತೆಯ ಗೌರವ ಪಡೆದರು. ಅವರಿಗೆ ಲೀಗ್ ಆಫ್ ನೇಷನ್ಸ್ ಕಮಿಟಿ ಆಫ್ ಇಂಟೆಲೆಕ್ಚುಯಲ್ ಕಾರ್ಪೊರೇಷನ್ನ ಸದಸ್ಯತ್ವದ ಗೌರವವೂ ಸಂದಿತು. ತಮ್ಮ ಜೀವನದುದ್ದಕ್ಕೂ ಜ್ಞಾನ ಹಾಗೂ ವಿಜ್ಞಾನ ಸಮ್ಮಿಲನದ ಅನೇಕ ಸಾಧನೆ ಮಾಡಿದ ಶ್ರೇಷ್ಠ ವ್ಯಕ್ತಿ 23 ನವೆಂಬರ್ 1937 ನಿಧನರಾದರು. ಇಂತಹ ಬಹುಮುಖ ಪ್ರತಿಭೆಯ ಅಪ್ರತಿಮ ವಿಜ್ಞಾನಿ ಸರ್ ಜಗದೀಶ್ ಚಂದ್ರ ಬೋಸ್ ಅವರಿಗೆ ಅವರ ಜನ್ಮದಿನದಂದು ನಮ್ಮೆಲ್ಲರ ನಮನಗಳು.